ಮೂರನೇ ಪಟ್ಟಿ ಫೈನಲ್ ಮಾಡಲು ಕಾಂಗ್ರೆಸ್ ಸರ್ಕಸ್ ನಡೆಸುತ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ರಾತ್ರಿ 2 ಗಂಟೆವರೆಗೂ ಸುದೀರ್ಘವಾಗಿರುವಂತ ಚರ್ಚೆಯಾಗಿದೆ. ಮಧ್ಯರಾತ್ರಿವರೆಗೂ ಸಭೆ ನಡೆಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು. ಕೊನೆಗೂ ಕಗ್ಗಂಟಾಗಿಯೇ ಉಳಿದಿರುವಂತ 10ರಿಂದ 15 ಕ್ಷೇತ್ರಗಳು, 15 ಕ್ಷೇತ್ರಗಳಲ್ಲಿ ಸಿದ್ದು ಡಿಕೆಶಿ ನಡುವೆ ಒಮ್ಮತ ಮೂಡತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇವರು ಬೇರೆ ಅಭ್ಯರ್ಥಿಯನ್ನ ಹೇಳ್ತಿದ್ದಾರೆ, ಇವರು ಬೇರೆ ಅಭ್ಯರ್ಥಿಯನ್ನ ಹೇಳ್ತಿದ್ದಾರೆ, ಅವರವರ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಬೇಕು ಅನ್ನುವಂತಹ ಕಸರತ್ತು ಪೈಪೋಟಿ ಅಲ್ಲಿ ಇದೆ. 15 ಕ್ಷೇತ್ರಗಳನ್ನು ಹೈಕಮಾಂಡ್ ಹಸ್ತಕ್ಕೆ ಬಿಟ್ಟ ನಾಯಕರು, 2-3 ದಿನದಲ್ಲಿ ಕಾಂಗ್ರೆಸ್ನ ಮೂರನೇ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಿ ಸುರ್ಜೇವಾಲಾ ಕೂಡ ಹೇಳಿದ್ದನ್ನ ಈಗ ತಾನೇ ತಾವು ಕೇಳಿಸ್ಕೊಂಡ್ರಿ. ಕಾಂಗ್ರೆಸ್ ಅಲ್ಲೂ ಕೂಡ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ರಾತ್ರಿ 2 ಗಂಟೆವರೆಗೂ ಅದನ್ನ ಸಭೆ ಮಾಡಿದ್ದಾರೆ. ಆದರೆ 15 ಕ್ಷೇತ್ರಗಳನ್ನು ಸಾರ್ಟ್ ಔಟ್ ಮಾಡೋದಕ್ಕೆ ಸದ್ಯಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಭೆಯಲ್ಲಿ ಭಾಗಿಯಾಗಿದ್ರು, ರಾಹುಲ್ ಗಾಂಧಿ ಅವರು ಸಭೆಯಲ್ಲಿ ಭಾಗಿಯಾಗಿದ್ರು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಸೊ ಎಲ್ಲ ಘಟಾನುಘಟಿ ನಾಯಕರು ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಒಂದು 40 ಪಟ್ಟಿಯನ್ನು, 40ರಿಂದ 45 ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದ್ದಾರೆ. ಆದರೆ ಈ 10ರಿಂದ 15 ಅಭ್ಯರ್ಥಿಗಳನ್ನು ಫೈನಲ್ ಮಾಡೋದು ಕಗ್ಗಂಟಾಗಿ ಪರಿಣಮಿಸಿದೆ. ಹಾಗಾದರೆ ಯಾಕೆ, ಅಂಥದ್ದೇನು ಡೆವಲಪ್ಮೆಂಟ್ ಆಗಿದೆ? ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಈ 15 ಕ್ಷೇತ್ರಗಳು ಯಾಕೆ ಇಷ್ಟೊಂದು ಕಗ್ಗಂಟಾಗಿ ಪರಿಣಮಿಸಿರೋದು ಕಾಂಗ್ರೆಸ್ ವಲಯದಲ್ಲಿ? ಸಭಾ ಕಾಂಗ್ರೆಸ್ ನಲ್ಲಿ ಈಗ ಸದ್ಯದ ಮಟ್ಟಿಗೆ ಮೂರನೇ ಪಟ್ಟಿಯ ವಿಚಾರದಲ್ಲಿ ನಾಯಕರುಗಳ ನಡುವೆ ಒಮ್ಮತ ಮೂಡದೇ ಇರುವಂತದ್ದೇ ಇದಕ್ಕೆ ದೊಡ್ಡವಾದಂತಹ ಏನಂದ್ರೆ ಪ್ರಶ್ನೆ. ಕಾರಣ ಏನು ಅಂದ್ರೆ, ಒಂದ್ ಕಡೆಗೆ ಸಿದ್ದರಾಮಯ್ಯ ಅವರು ತಮ್ಮದೇ ಆದಂತಹ ನಾಯಕರುಗಳ ಜೊತೆಗೆ ತಮ್ಮದೇ ಆದಂತಹ ಪಟ್ಟಿಯನ್ನ ಇಟ್ಕೊಂಡು ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಅನ್ನ ಕೊಡಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಾರೆ. ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಸಹಿತ ತಮ್ಮದೇ ರೀತಿಯಲ್ಲಿ ತಮಗೆ ಬೇಕಾಗಿರ್ತಕ್ಕಂತಹ ಬೆಂಬಲಿಗರಿಗೆ ಟಿಕೆಟ್ ಅನ್ನ ಕೊಡಿಸಬೇಕು. ಯಾಕಂದ್ರೆ ಈ 15ರಿಂದ 20 ಕ್ಷೇತ್ರಗಳು ಹೇಗಿದಾವೆ ಅಂದ್ರೆ, ಅಲ್ಲಿ ಗೆಲ್ಲುವ ಅಭ್ಯರ್ಥಿಗಳಿಗಿಂತ ವೈಯಕ್ತಿಕ ವರ್ಚಸ್ಸುಗಳ ಮೇಲೆ ಜಾಸ್ತಿ ಹೋಗ್ತಾ ಇರುವಂತದ್ದು. ಹಾಗಾಗಿ ಅಲ್ಲಿ ಟಿಕೆಟ್ ಅನ್ನ ಕೊಡಿಸೋ ಮೂಲಕವಾಗಿ ತಾವು ಏನೋ ಬಲಿಷ್ಠ ನಾಯಕರು ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಅನಿವಾರ್ಯದ ಕಾರಣಗಳನ್ನ ಇಟ್ಕೊಂಡಿದೀವಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇಬ್ರು ನಾಯಕರುಗಳಿದ್ದಾವೆ. ಮತ್ತೆ ಅದರ ಜೊತೆಗೆ ಬೇರೆ ಉಳಿದಿರ್ತಕ್ಕಂತಹ 45ರಿಂದ ಕ್ಷೇತ್ರಗಳು ಏನಿದಾವಲ್ಲ, ಅಲ್ಲಿ ಬಹುತೇಕ ಏನಂದ್ರೆ ಅಳೆದು ತೂಗಿ ಲೆಕ್ಕ ಹಾಕಿ ಏನಂದ್ರೆ ಕೆ ಸಿ ವೇಣುಗೋಪಾಲ್, ಉಸ್ತುವಾರಿ ಸುರ್ಜೇವಾಲಾ, ಈ ಇಬ್ಬರ ಸಮ್ಮುಖದಲ್ಲಿ ನಡೆದಿರ್ತಕ್ಕಂತಹ ಸಭೆಯಲ್ಲಿ ಅಂತಿಮಗೊಳಿಸಲಾಯಿತು. ಆದ್ರೆ ಯಾವಾಗ ಈ 15 ಕ್ಷೇತ್ರಗಳ ವಿಚಾರವಾಗಿ ಬರುತ್ತಲ್ಲ, ಅವಾಗ ಇಬ್ರು ನಾಯಕರುಗಳು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಏನಂದ್ರೆ ಸಿದ್ಧರಿಲ್ಲ. ಈ ಎಲ್ಲಾ ಕಾರಣಗಳಿಂದನೇ ನೇರವಾಗಿ ಇದು ಅಂತಿಮವಾಗಿ ಹೋಗಿರುವಂತದ್ದು ಅಂದ್ರೆ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉಪಸ್ಥಿತ ಇದ್ದಂತಹ ಸಭೆಯಲ್ಲಿ, ಅದು ಸಭೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಮಧ್ಯರಾತ್ರಿ 2 ಗಂಟೆವರೆಗೂ ಸಹಿತ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ರಾಜಾಜಿ ಮಾರ್ಗನ ಮನೆಯಲ್ಲಿ ನಡೆಯುತ್ತೆ. ಆ ಮನೆಯಲ್ಲಿ ನಡೆದಿರ್ತಂತಹ ಸಂದರ್ಭದಲ್ಲೂ ಸಹಿತ ಅಂತಿಮವಾದಂತಹ ತೀರ್ಮಾನವನ್ನು ಕೈಗೊಳ್ಳದಿರುವಂತಹ ಕಾರಣಕ್ಕಾಗಿ ಇಬ್ಬರು ನಾಯಕರುಗಳು ಹೈಕಮಾಂಡ್ ಗಮನಕ್ಕೆ ಬಿಟ್ಟುಬಿಟ್ಟಿದ್ದಾರೆ. ನೀವು ಯಾವ್ದಾದ್ರು ಡಿಸಿಷನ್ ತೆಗೆದಬಹುದು ಅನ್ನುವಂತಹ ಆಯ್ಕೆ ಅವರಿಗೆ ಬಿಟ್ಟಿದ್ದಾರೆ. ಆ ಮೂಲಕವಾಗಿ ಹೈಕಮಾಂಡ್ ಈಗ ಯಾರ ಪರವಾಗಿ ನಿಲ್ಲುತ್ತೆ, ಯಾವ ಟಿಕೆಟ್ ಗಳನ್ನ ಘೋಷಣೆ ಮಾಡುತ್ತೆ, ಅವರಲ್ಲಿರುವಂತಹ ಸರ್ವೆ ಆಧಾರದ ಮೇಲೆ ಟಿಕೆಟ್ ಅನ್ನ ಘೋಷಣೆ ಮಾಡುತ್ತಾ, ಅಥವಾ ಏನಂದ್ರೆ ಗೆಲುವಿನ ಮಾನದಂಡ ಇಟ್ಕೊಳ್ಳುತ್ತಾ, ಅಥವಾ ಏನಂದ್ರೆ ನಾಯಕರುಗಳ ಒತ್ತಡಕ್ಕೆ ಮಣದು ಟಿಕೆಟ್ ಅನ್ನ ಕೊಡ್ತಾರ, ಅಥವಾ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರಿಗೆ, ಯಾಕಂದ್ರೆ ಇಷ್ಟು ಸರಾಗವಾಗಿ ಬಂದಿರತಕ್ಕಂತಹ ಏನಂದ್ರೆ ಕಾಂಗ್ರೆಸ್ ನಾಯಕರ ಇಬ್ಬರು ನಡುವೆ ಇರತಕ್ಕಂತಹ ಮುನಿಸು ಮುಂದಿನ ದಿನಗಳಲ್ಲಿ ಸ್ಫೋಟ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಅದನ್ನ ಯಾವ ರೀತಿಯಾಗಿ ಹೆಜ್ಜೆಯನ್ನು ಇಡ್ತಾರೆ ಹೈಕಮಾಂಡ್ ನಾಯಕರು, ಈ ಎಲ್ಲವೂ ಸಹಿತ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಕಡೆಗೆ ಬಹಳಷ್ಟು ರಾತ್ರಿ ಚರ್ಚೆಯ ವಿಚಾರವಾಗಿರುವಂತದ್ದು ಕಾಂಗ್ರೆಸ್ ನಲ್ಲಿ ಪ್ರಮುಖವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರ. ಯಾಕಂದ್ರೆ ಕೋಲಾರನಲ್ಲಿ ಸಿದ್ದರಾಮಯ್ಯನವರು ಎರಡನೇ ಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ವಿಚಾರವಾಗಿ ಈಗಾಗಲೇ ಬಹಿರಂಗವಾಗಿ ಹೇಳ್ಬಿಟ್ಟಿದ್ದಾರೆ. ಒಂದು ನಾನು ಹೈಕಮಾಂಡ್ ಗಮನ ಕೊಟ್ಟು ಏನು ಹೈಕಮಾಂಡ್ ಗಮನಕ್ಕೆ ಬಿಟ್ಟುಬಿಟ್ಟಿದ್ದೀನಿ, ಅವ್ರು ಯಾವ ರೀತಿಯಾಗಿ ನಿರ್ಧಾರಗಳನ್ನ ಕೈಗೊಂಡ್ರು ಸಹಿತ ನಾನು ಅದಕ್ಕೆ ಒಪ್ಕೊಳ್ತೀನಿ ಅಂತ. ಆದ್ರೆ ನಿನ್ನೆ ನಡೆದಿರ್ತಕ್ಕಂತಹ ಸಭೆಯಲ್ಲಿ ನಡೆದಿರುವಂತಹ ವಿಚಾರವೇ ಬೇರೆ. ನನಗೆ ಕೋಲಾರದಿಂದ ಎರಡನೇ ಟಿಕೆಟ್ ಬೇಕೇ ಬೇಕು ಅಂತ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಇದಕ್ಕೆ ಯಾವುದೇ ಕಾರಣಕ್ಕೂ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ 2 ಕ್ಷೇತ್ರಗಳು ಹೋದ್ರೆ ಏನಂದ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ, ದಯವಿಟ್ಟು ಬೇಡ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರಿಗೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ನಿನ್ನೆ ಸ್ವಲ್ಪ ಏನಂದ್ರೆ ಬೇಸರಗೊಂಡಿದ್ರು ಅನ್ನುವಂಥದ್ದು ಸಹಿತ ನ್ಯೂಸ್ ಫಸ್ಟ್ಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಆ ಒಂದು ಕಾರಣಕ್ಕಾಗಿ ಮತ್ತೊಂದು ಕಡೆಗೆ ಏನಂದ್ರೆ ಸಿದ್ದರಾಮಯ್ಯನವರ ಏನಂದ್ರೆ ಏನೋ ಒತ್ತಡದ ತಂತ್ರ ಏನಿದೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ನೋಡ್ಬೇಕು. ಯಾಕಂದ್ರೆ ರಾಜ್ಯ ನಾಯಕರುಗಳ ಸಭೆ ನಡೆದ ಮುಗಿದಾದ್ಮೇಲೆ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಿಂದ ತೆರಳುತ್ತಾರೆ. ತೆರಳಾದ್ಮೇಲೆ ಮತ್ತೆ 10 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಜೊತೆಗೆ ಪ್ರತ್ಯೇಕವಾಗಿ ಸಿದ್ದರಾಮಯ್ಯನವರ ಮಾತುಕತೆ ಆಗುತ್ತೆ. ಹಾಗಾಗಿ ಇದೆಲ್ಲವನ್ನ ಸಹಿತ ಗಮನಿಸ್ತಾ ಹೋದ್ರೆ ಕಾಂಗ್ರೆಸ್ ನಲ್ಲಿ ಮೂರನೇ ಪಟ್ಟಿಯ ಕಗ್ಗಂಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತದ್ದು ಸಭಾ. ಓಕೆ ಜಗದೀಶ್, ಧನ್ಯವಾದ ಡೀಟೇಲ್ಸ್ ಗಾಗಿ. ಬಿಜೆಪಿಯಿಂದಲೂ ಇನ್ನೂ ಲಿಸ್ಟ್ ಅನೌನ್ಸ್ ಆಗಿಲ್ಲ. ಸೊ ಆ ಲಿಸ್ಟ್ ಅನೌನ್ಸ್ ಆದ ನಂತರ ಈ 15 ಕ್ಷೇತ್ರಗಳ ಪಟ್ಟಿಯನ್ನ ರಿಲೀಸ್ ಮಾಡ್ತಾರಾ? ಸೊ ಈ ಇದಕ್ಕೋಸ್ಕರ ಏನಾದರೂ ವೇಟ್ ಮಾಡ್ತಿದ್ದಾರಾ ಆಕ್ಚುಲಿ? ಅಥವಾ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಒಮ್ಮತ ಮೂಡ್ತಾ ಇಲ್ವಾ?
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಲಭ್ಯವಾಗಬೇಕಾಗಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.